ನಿಮ್ಮ ಕಲೆಕ್ಷನ್ ಇಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಕನ್ನಡಿಗರು ನನ್ನ ತುಳಿತಾ ಇದ್ದೀರಾ? ಕನ್ನಡಿಗರು ತುಳಿತಾ ಇರೋದು, ಬೇರೆ ಯಾರು ತುಳಿತಾ ಇಲ್ಲ. ಯಾಕ್ರೋ ಅಣ್ಣನ್ ತುಳಿತಿದ್ದೀರಾ? ತುಳಿಯಕ್ ಬೇರೆ ಏನು ಸಿಕ್ಕಿಲ್ಲ ನಿಮಗೆ? ಅರ್ಥ ಆಯ್ತಾ? ಮನುಷ್ಯತ್ವ ಅನ್ನೋದು ಇದ್ರೆ ನನ್ನ ಕೆಲಸ ನೋಡಿದೀರ, ಹಾಡುಗಳು ನೋಡಿ ಮೆಚ್ಕೊಂಡಿದ್ದೀರಾ, ಥಿಯೇಟರ್ ಬರ್ಬೇಕು. ಹ್ಮ್, ಬರ್ಬೇಕ. ಅರ್ಥ ಆಯ್ತಾ? ನೀವು ಬಂದಿಲ್ಲ ಅಂದ್ರು ನಾನು ಬೀದಿಗೆ ಬರಲ್ಲ, ನಮ್ಮ ಅಪ್ಪ ಕೋಟ್ಯಾಧಿಪತಿ. ಅರ್ಥ ಆಯ್ತು? ಕತ್ತು ಬಿಡೋಣ, ನೀನ್ ಟೆನ್ಷನ್ ತಗೋಬೇಡ, ಕೂಲ್ ಆಗಿರು. ನನ್ನ ಎಕ್ಕಡ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಬರೋಲ್ಲ, ನನ್ನ ಎಕ್ಕಡ ಕೂಡ ನನ್ನ ಕನ್ನಡ ಪಿಕ್ಚರ್ ಮಾಡಲ್ಲ. ಅರ್ಥ ಆಯ್ತಾ? ಅಯ್ಯೋ ಕನ್ನಡಿಗರಿಗೆ ಇದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ, ಬಿಡೋಣ. ಕನ್ನಡಿಗರು ನೀವೇನಂತೀರಾ? ಕನ್ನಡ ಅದು ನಮ್ ಕನ್ನಡ ಬೆಳೆಸ್ಬೇಕು, ಅದು ಇದು ಏನ್ರಿ ಬೆಳೆಸೋದು? ನೀವು ಕನ್ನಡ ಮತ್ತು ಕರ್ನಾಟಕನ ಕನ್ನಡ ಬೆಳೆಸ್ದವ್ನು ನಾನು, ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ದವ್ನು ನಾನು. ಹೌದಾ? ಗೊತ್ತಿರಲಿಲ್ಲ, ಹೊಸ ವಿಷಯ. ನಿಮ್ ಪ್ರಾಬ್ಲಮ್ ಆದ್ರೂ ಏನಂತ ಹೇಳೋಣ. ನಮ್ ಪಿಕ್ಚರ್ ಯಾಕೆ ನೋಡಲ್ಲ? ಕನ್ನಡಿಗರಿಗೆ ಇಷ್ಟ ಇಲ್ಲ, ನೋಡ್ತಿಲ್ಲ. ಬೆಂಡೆತ್ತು ಬಿಡ್ತೀನಿ, ಇಡೀ ಕರ್ನಾಟಕಕ್ಕೆ ಹೇಳ್ತಾ ಇದ್ದೀನಿ. ಸಾಕಣ, ಒಂದೇ ಜೋಕ್ ಸಾಕು. ಇನ್ನೊಂದ್ ಸಿನಿಮಾ ಮಾಡಲ್ಲ. ಮಾಡಬೇಡ ಅಣ್ಣ. ಓಕೆ, ಆದ್ರೆ ಯಾಕೆ ಮಾಡಲ್ಲ? ನೋಡೋ ಯೋಗ್ಯತೆಗಳು ನಿಮ್ಗಿಲ್ಲ ಅಣ್ಣ. ನಿನ್ ಸಿನಿಮಾ ಬೇರೆ ಲೆವೆಲ್ ಇರ್ತಾಣ, ಅದು ನೋಡಿದ್ರು ನಮಗ್ ಅರ್ಥ ಆಗಲ್ಲ. ಅಯ್ಯೋ ಇಷ್ಟಕ್ಕೆ ಕೋಪ ಮಾಡ್ಕೊಂಡು ಹೋಗ್ತಿದ್ಯಲ್ಲ ಅಣ್ಣ, ಹಿಂಗಾದ್ರೆ ಮುಂದೆ ಜೀವನದಲ್ಲಿ ಹೆಂಗ್ ಬದುಕ್ತೀಯ? ಮೂರೊತ್ತು ಊಟ ಅಲ್ಲ, ಒಂದೊತ್ತು ಊಟ, ರಾತ್ರಿ ಎಣ್ಣೆ ಇದ್ರೆ ಸಾಕು, ಬೆಲ್ ದಾಗ ಬಗವ್ ನಾನು. ಹೌದಣ್ಣ, ಸೂಪರ್ ಬಿಡು. ಮತ್ತೆ ನೀನ್ ಸಿನಿಮಾ ಕತ್ರೆ ಸುಮ್ನೆ ಇರಣ, ನೀನ್ ಎಂತ ಶಕ್ತಿ ಅಂತ ಗೊತ್ತಾ ನಿಂಗೆ? ಅಣ್ಣ ನೀನ್ ಟೆನ್ಷನ್ ಮಾಡ್ಕೋಬೇಡ, ನಿನ್ ಜೊತೆ ನಾನ್ ಇದ್ದೀನಿ, ನಿನ್ ಸಿನಿಮಾ ನಾನ್ ನೋಡ್ತೀನಿ. ಅಯ್ಯೋ ನಡಿಯಣ, ಭೂಮಿ ಅಲ್ಲಾಡ್ಸಣ.